ವೆಲ್ಕಮ್ ಟು ಜ್ಞಾನದರ್ಶಿ. ನಾವಿವತ್ತು 4/4/2022 ಪ್ರಚಲಿತ ಘಟನೆಗಳನ್ನ ನೋಡೋಣ. ಅದಕ್ಕಿಂತ ಮುಂಚಿತವಾಗಿ ಎಂದಿರಂತೆ ನಿನ್ನೆ ಯಾವೆಲ್ಲ ವಿಷಯಗಳನ್ನ ಡಿಸ್ಕಷನ್ ಮಾಡಿದ್ವಿ ಅವುಗಳನ್ನ ಒಂದು ಕ್ವಿಕ್ ಆಗಿ ರಿವಿಷನ್ ಮಾಡ್ಕೊಂಡ್ಬಿಡೋಣ. ಸೇಫ್ ಅಂಡರ್ 18 ಮಹಿಳಾ ಫುಟ್ಬಾಲ್ ಕಪ್ ಗೆದ್ದ ದೇಶ ಯಾವುದು? ಭಾರತ. ಸ್ಪೋರ್ಟ್ಸ್ ಡಿಜಿಟಲ್ ಎಕ್ಸ್ಪೀರಿಯನ್ಸ್ ಸೆಂಟರ್ ತೆರೆಯಲು ಸ್ಯಾಮ್ಸಂಗ್ ನೊಂದಿಗೆ ಯಾವ ರಾಜ್ಯ ಒಪ್ಪಂದ ಮಾಡಿಕೊಂಡಿದೆ? ಮಣಿಪುರ. ಇತ್ತೀಚೆಗೆ ವರ್ಣಿಕಾ ಎಂಬ ಹೆಸರಿನ ಇಂಕ್ ಉತ್ಪಾದನಾ ಕೇಂದ್ರವನ್ನ ಎಲ್ಲಿ ಸ್ಥಾಪಿಸಲಾಗಿದೆ? ಮೈಸೂರು. 2022 ವರುಣ್ ಯುದ್ಧಾಭ್ಯಾಸ ಯಾವ ಎರಡು ದೇಶಗಳ ನಡುವೆ ನಡೆಯಿತು? ಫ್ರಾನ್ಸ್. ರ್ಯಾಂಪ್ ಯೋಜನೆಯನ್ನ ಎಂಎಸ್ಎಂಇ ಯಾವುದರ ಸಹಯೋಗದೊಂದಿಗೆ ಶುರು ಮಾಡಿದೆ? ವಿಶ್ವಬ್ಯಾಂಕ್. ವಿಶ್ವಸಂಸ್ಥೆಯು ಜನಸಂಖ್ಯಾ ವರದಿಯನ್ನ ಪ್ರಕಟಿಸಿದೆ, ಇದರ ಥೀಮ್ ಏನು? ಸೀಯಿಂಗ್ ದ ಅನ್ಸೀನ್. ಈ ಕೆಳಗಿನ ಯಾವ ಪ್ರದೇಶದಲ್ಲಿ ಯಮುನೋತ್ಸವವನ್ನ ಆಯೋಜಿಸಲಾಗಿದೆ? ದೆಹಲಿ. ಫಾಸ್ಟ್ರಾಕ್ ಆಪ್ ನ ಈ ಕೆಳಗಿನ ಯಾರು ಬಿಡುಗಡೆ ಮಾಡಿದ್ದಾರೆ? ಎನ್ ವಿ ರಮಣ. ಉತ್ಕಲ್ ದಿನವನ್ನ ಎಂದು ಆಚರಿಸಲಾಗುತ್ತದೆ? ಏಪ್ರಿಲ್ 1. ಸ್ನೇಹಿತರೆ, ಈ ಎಲ್ಲಾ ಪ್ರಶ್ನೆಗಳನ್ನ ನಾವು ನಿನ್ನೆಯ ವಿಡಿಯೋದಲ್ಲಿಯೇ ಡಿಸ್ಕಷನ್ ಮಾಡಿದ್ದೇವೆ. ಈ ಪ್ರಶ್ನೆಗಳಿಗೆ ವಿವರಣೆ ಮತ್ತು ವಿಶ್ಲೇಷಣೆ ಬೇಕಾದಲ್ಲಿ ನೀವು ನಿನ್ನೆಯ ವಿಡಿಯೋವನ್ನ ನೋಡಬೇಕಾಗುತ್ತೆ. ಅದಕ್ಕಾಗಿ ಇಂದಿನ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ನಿನ್ನೆಯ ವಿಡಿಯೋದ ಲಿಂಕ್ ಹಾಕಿರ್ತವೆ. ಆ ಮೂಲಕ ನೀವು ನಿನ್ನೆಯ ವಿಡಿಯೋವನ್ನ ನೋಡಬಹುದಾಗಿದೆ ಸ್ನೇಹಿತರೆ. ಸ್ನೇಹಿತರೆ, ಇನ್ನೊಂದು ವಿಚಾರ, ಇನ್ಮುಂದೆ ಇದರ PDF ಅನ್ನ ಕೊಡಬೇಕು ಅಂತ ತುಂಬಾ ಜನ ಕೇಳ್ತಿದ್ದಾರೆ. ಆ ಕಾರಣದಿಂದ ಪ್ರತಿದಿನದ PDF ಅನ್ನ ಕೊಡ್ತೀನಿ ಸ್ನೇಹಿತರೆ. ಅದಕ್ಕಾಗಿ ನೀವು ಜ್ಞಾನದರ್ಶಿ ಕರೆಂಟ್ ಅಫೇರ್ಸ್ ಅನ್ನ ಜಾಯ್ನ್ ಆಗಿ ಅಲ್ಲಿ ನಿಮ್ಗೆ ಇದರ PDF ಸಿಗುತ್ತೆ ಸ್ನೇಹಿತರೆ. ಅದರ ಲಿಂಕ್ ಅನ್ನು ಕೂಡ ಇವತ್ತಿನ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೇನೆ. ಆ ಮೂಲಕ ನೀವು ಜ್ಞಾನದರ್ಶಿ ಟೆಲಿಗ್ರಾಮ್ ಗ್ರೂಪ್ ಅನ್ನ ಜಾಯ್ನ್ ಆಗ್ಬಹುದು ಅಂತ ಹೇಳ್ತಾ ಇವತ್ತಿನ ಪ್ರಚಲಿತ ಘಟನೆಗಳತ್ತ ಗಮನ ಹರಿಸೋಣ. ಆ ಸ್ನೇಹಿತರೆ, ಅನ್ನ ಕಡಿಮೆ ನಿಮ್ಗೆ ಮತ್ತೊಂದು ಆಫರ್ ಅನ್ನ ಕೊಟ್ಟಿದೆ ಸ್ನೇಹಿತರೆ. ಸ್ನೇಹಿತರೆ, ಅನ್ನ ಅಕಾಡೆಮಿಯ ಎಲ್ಲಾ ಕೋರ್ಸ್ ಗಳ ಪ್ರೈಸ್ ರೇಟ್ ಡೇಟ್ ಇದೀಗ ಎಕ್ಸ್ಟೆಂಡ್ ಮಾಡಲಾಗಿದೆ. ತುಂಬಾ ಜನರ ಬೇಡಿಕೆಯ ಮೇರೆಗೆ ಇದನ್ನ ಮುಂದಕ್ಕಾಕಲಾಗಿದೆ ಸ್ನೇಹಿತರೆ. ಇದನ್ನ ಸದುಪಯೋಗ ಪಡಿಸಿಕೊಳ್ಳಿ ಸ್ನೇಹಿತರೆ. ಆ ಕಾರಣಕ್ಕೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ 25% ಡಿಸ್ಕೌಂಟ್ ಅನ್ನ ಪಡೆಯಬಹುದಾಗಿದೆ ಸ್ನೇಹಿತರೆ. ಸ್ನೇಹಿತರೆ, ಇನ್ನೊಂದು ವಿಚಾರ, ಇನ್ನೇನು ಕೆಲವೇ ದಿನಗಳಲ್ಲಿ ಇದರ ಪ್ರೈಸ್ ಜಾಸ್ತಿ ಆಗುತ್ತೆ. ಆ ಕಾರಣದಿಂದ ನೀವು ಈ ಕೂಡಲೇ ಜಾಯಿನ್ ಆದರೆ 25% ಕಡಿಮೆ ಅಮೌಂಟ್ ಅನ್ನ ಕಟ್ಟಬೇಕಾಗುತ್ತೆ. ಜಾಸ್ತಿ ಆದಾಗ ಎಚ್ಚರ ಕಟ್ಟಬೇಕಾಗುತ್ತೆ. ಮತ್ತೊಂದು ವಿಚಾರ ಸ್ನೇಹಿತರೆ, ನೀವು ಅನ್ ಅಕಾಡೆಮಿನ ಜಾಯಿನ್ ಆಗುವಾಗ ರೆಫರಲ್ ಕೋಡ್ ಚಂದ್ರು10 ಎನ್ನುವ ಕೋಡ್ ಅನ್ನ ಹಾಕೋದನ್ನ ಮರಿಬೇಡಿ. ಯಾಕಂದ್ರೆ ಈ ಕೋಡ್ ಅನ್ನ ಬಳಸಿದ್ರೆ ನಿಮಗೆ 10% ಡಿಸ್ಕೌಂಟ್ ಸಿಗುತ್ತೆ ಸ್ನೇಹಿತರೆ. ಇನ್ಯಾಕೆ ತಡ ಸ್ನೇಹಿತರೆ, ಈ ಕೂಡಲೇ ಅನ್ ಅಕಾಡೆಮಿನ ಜಾಯಿನ್ ಆಗಿ ಚಂದ್ರು10 ರೆಫರಲ್ ಕೋಡ್ ಅನ್ನ ಹಾಕೋದನ್ನ ಮರಿಬೇಡಿ. ಹೌದು, ಹಾಗಾದ್ರೆ ಏಕೆ ಅನ್ ಅಕಾಡೆಮಿನ ಜಾಯಿನ್ ಆಗೋದು ಅಂತೀರಾ? ಸ್ನೇಹಿತರೆ, ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಅನ್ ಅಕಾಡೆಮಿನ ಜಾಯಿನ್ ಆಗುವ ಲಿಂಕ್ ಅನ್ನ ಹಾಕಿದ್ದೇನೆ. ಅದನ್ನ ಕ್ಲಿಕ್ ಮಾಡುವ ಮೂಲಕ ನೀವು ಜಾಯಿನ್ ಆಗಿ ನಿಮ್ಮ ಸಕ್ಸಸ್ ಅನ್ನ ಕಾಣಬಹುದಾಗಿದೆ ಸ್ನೇಹಿತರೆ. 2022 ಫುಟ್ಬಾಲ್ ಕಪ್ ಲೋಗೋವನ್ನ ಬಿಡುಗಡೆ ಮಾಡಲಾಗಿದೆ, ಅದು ಯಾವುದು? ಇದಕ್ಕೆ ಸರಿಯಾದ ಉತ್ತರ ಲೆಹೇಮ್. ಸ್ನೇಹಿತರೆ, 2022 ವಿಶ್ವ ಫುಟ್ಬಾಲ್ ಕಪ್ ಅನ್ನ ಕಾತರ್ನಲ್ಲಿ ಆಯೋಜಿಸಲಾಗುತ್ತಿದೆ. ಅದು ಕೂಡ ಇದೇ ನವೆಂಬರ್ನಲ್ಲಿ ನಡೆಯಲಿದೆ. ಇದರ ಲೋಗೋವನ್ನ ಇದೀಗ ಉದ್ಘಾಟನೆ ಮಾಡಲಾಗಿದ್ದು ಲೇಬ್ ಆಗಿದೆ. LAEEB ಆಗಿದೆ ಸ್ನೇಹಿತರೆ. ಸ್ನೇಹಿತರೆ, Under-17 ಫುಟ್ಬಾಲ್ ವಿಶ್ವಕಪ್ ನ ಲೋಗೋ ಯಾವ್ದಾಗಿತ್ತು ಅಂದ್ರೆ ಇಬ್ಬಾ ಆಗಿತ್ತು ಸ್ನೇಹಿತರೆ. ಏನಿದು ಇಬ್ಬಾ ಅಂದ್ರೆ ಏಷ್ಯಾದ ಒಂದು ಸಿಂಹದ ಚಿಹ್ನೆ ಸ್ನೇಹಿತರೆ. ಇನ್ನು ನಿಮಗೆ ಗೊತ್ತಿರಲಿ, ನವಮಿ ಗಂಗೆಯ ಲೋಗೋವನ್ನ ರಚಿಸಿದ್ದು ಚಾಚಾ ಚೌಧರಿ. ಇನ್ನು ಹಾಗಾದ್ರೆ ಟೋಕಿಯೋ ಒಲಿಂಪಿಕ್ ನ ಲೋಗೋ ಏನಾಗಿತ್ತು ಸ್ನೇಹಿತರೆ, ಇದನ್ನ ನೀವೇ ಕಾಮೆಂಟ್ ಮಾಡಿ ಸ್ನೇಹಿತರೆ. ಇನ್ನು ನಿಮಗೆ ಗೊತ್ತಿರಲಿ, ಫಿಫಾದ ಅಧಿಕೃತ ಸ್ಪಾನ್ಸರ್ ಆಗಿ ಬೈಜೂಸ್ ಸೆಲೆಕ್ಟ್ ಆಗಿದೆ. ಇದು ಭಾರತದ ಮೊದಲ ಕಂಪನಿ ಈ ಫುಟ್ಬಾಲ್ ಗೆ ಪ್ರಾಯೋಜಕತ್ವವನ್ನು ಕೊಡ್ತಾ ಇರುವಂತದ್ದು. ಕ್ಲಿಯರ್ ಸ್ನೇಹಿತರೆ? ಈ ಪ್ರಶ್ನೆಯಲ್ಲಿ 2022 ಫುಟ್ಬಾಲ್ ವಿಶ್ವಕಪ್ ಎಲ್ಲಿ ನಡೀತಿದೆ? ಕಾತರ್ ನಲ್ಲಿ ನಡೀತಿದೆ. ಇದರ ಲೋಗೋ ಬಂದು ಲೆಹೇಬ್ ಆಗಿದೆ. ಇದು ಯಾವಾಗ ನವೆಂಬರ್ ನಲ್ಲಿ ಸ್ಟಾರ್ಟ್ ಆಗುತ್ತೆ. ಇಷ್ಟು ನಿಮಗೆ ಗೊತ್ತಿರಲಿ ಸ್ನೇಹಿತರೆ. ಮುಂದಿನ ಪ್ರಶ್ನೆ, ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾದ ಅಧ್ಯಕ್ಷರಾಗಿ ಈ ಕೆಳಗಿನ ಯಾರು ನೇಮಕವಾಗಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಡಾಕ್ಟರ್ ಎಸ್ ರಾಜ್. ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾದ ಅಧ್ಯಕ್ಷರಾಗಿ ಡಾಕ್ಟರ್ ಎಸ್ ರಾಜ್ ನೇಮಕವಾಗಿದ್ದಾರೆ. ಇನ್ನು ಸ್ನೇಹಿತರೆ, ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಇದನ್ನ 1851 ಸ್ಥಾಪನೆ ಮಾಡಲಾಗುತ್ತೆ. ಇದರ ಕೇಂದ್ರ ಕಚೇರಿ ಕೋಲ್ಕತ್ತಾದಲ್ಲಿದೆ. ಇನ್ನು ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾದ ಅಧ್ಯಕ್ಷರಾಗಿ ಆಯ್ಕೆಯಾದ ಮೊದಲ ಮಹಿಳೆ ಯಾರು ಅಂದ್ರೆ ದ್ವಿತಿ ಬ್ಯಾನರ್ಜಿ ಸ್ನೇಹಿತರೆ. ಮುಂದಿನ ಪ್ರಶ್ನೆ,
ಎರಡನೇ ಖೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್ ಅನ್ನ ಎಲ್ಲಿ ಆಯೋಜಿಸಲಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಕರ್ನಾಟಕ. ಸ್ನೇಹಿತರೆ, ಕರ್ನಾಟಕದಲ್ಲಿ ಎರಡನೇ ಖೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್ ಅನ್ನ ಆಯೋಜಿಸಲಾಗಿದೆ. ಇದನ್ನ ಕ್ರೀಡಾ ಸಚಿವರಾದ ಅನುರಾಗ್ ಠಾಕೂರ್ ಮತ್ತು ಕರ್ನಾಟಕ ರಾಜ್ಯದ ರಾಜ್ಯಪಾಲರಾದ ತಾವರ್ ಚಂದ್ ಗೆಹ್ಲೋಟ್ ಇದನ್ನ ಉದ್ಘಾಟಿಸಿದ್ರು, ಅದರ ಲೋಗೋ ಕೂಡ ಉದ್ಘಾಟಿಸಿದ್ರು ಸ್ನೇಹಿತರೆ. ಇನ್ನು ಸ್ನೇಹಿತರೆ, ಇದರಲ್ಲಿ ಆರಂಭಿಕ ಹಾಡನ್ನ ರ್ಯಾಪರ್ ಚಂದನ್ ಶೆಟ್ಟಿ ಅವರು ಆಡಿದ್ದಾರೆ. ಇನ್ನು ಹಾಗಾದ್ರೆ ಸ್ನೇಹಿತರೆ, ಇದು ಎರಡನೇ ಆವೃತ್ತಿಯ ಖೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್. ಆದ್ರೆ ಮೊದಲನೆಯದು ಎಲ್ಲಿ ನಡೆದಿತ್ತು ಅಂದ್ರೆ ಒಡಿಶಾದಲ್ಲಿ ನಡೆದಿತ್ತು. ಕ್ಲಿಯರ್ ಸ್ನೇಹಿತರೆ? ಇದರಲ್ಲಿ ಎರಡನೇ ಖೇಲೋ ಇಂಡಿಯಾ ಯೂನಿವರ್ಸಿಟಿ ಎಲ್ಲಿ ನಡೀತಾ ಇದೆ? ಕರ್ನಾಟಕದಲ್ಲಿ. ಮೊದಲನೇದು ಒಡಿಶಾದಲ್ಲಿ ನಡೀತಿದ್ದು. ಇದನ್ನ ಉದ್ಘಾಟಿಸಿದ್ದಾದ್ರು ಯಾರು ಅಂದ್ರೆ ಅನುರಾಗ್ ಠಾಕೂರ್. ಇಷ್ಟು ನೆನಪಿರಲಿ ಸ್ನೇಹಿತರೆ. ಮುಂದಿನ ಪ್ರಶ್ನೆ, ಭಾರತದಲ್ಲಿ ಅತಿ ಹೆಚ್ಚು ತರಕಾರಿಯನ್ನ ಬೆಳೆಯುವ ರಾಜ್ಯ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಉತ್ತರ ಪ್ರದೇಶ. ಸ್ನೇಹಿತರೆ, ಭಾರತದಲ್ಲಿ ಅತಿ ಹೆಚ್ಚು ತರಕಾರಿಯನ್ನ ಬೆಳೆಯುವ ರಾಜ್ಯವಾಗಿ ಉತ್ತರ ಪ್ರದೇಶ ಮೊದಲನೇ ಸ್ಥಾನವನ್ನ ಪಡೆದುಕೊಂಡ್ರೆ ಪಶ್ಚಿಮ ಬಂಗಾಳ ಎರಡನೇ ಸ್ಥಾನವನ್ನ ಪಡೆದುಕೊಂಡಿದೆ. ಮೂರನೇ ಸ್ಥಾನದಲ್ಲಿ ಮಧ್ಯಪ್ರದೇಶವಿದೆ. ಇನ್ನು ಸ್ನೇಹಿತರೆ, ಅರಬ್ ಕಂಟ್ರಿಗಳಿಗೆ ಹೆಚ್ಚು ತರಕಾರಿಯನ್ನ ನೀಡುವ ಅತಿ ದೊಡ್ಡ ದೇಶವಾಗಿ ಭಾರತ ಹೊರಹೊಮ್ಮಿದೆ. ಈ ಮೊದಲು ಬ್ರೆಜಿಲ್ ಅತಿ ಹೆಚ್ಚು ತರಕಾರಿಯನ್ನ ನೀಡುತ್ತಿತ್ತು, ಅದನ್ನ ಬೀಟ್ ಮಾಡಿ ಇದೀಗ ಭಾರತ ಆ ಸ್ಥಾನವನ್ನ ಗಳಿಸಿಕೊಂಡಿದೆ. ಇನ್ನು ಸ್ನೇಹಿತರೆ, ಉತ್ತರ ಪ್ರದೇಶದ ರಾಜಧಾನಿ ಲಕ್ನೋ. ಇದು ಗೋಮತಿಯ ನದಿಯ ದಡದ ಮೇಲಿದೆ. ಸಿಡ್ಬಿಯ ಕೇಂದ್ರ ಕಚೇರಿ ಇಲ್ಲಿಯೇ ಇರುವಂತದ್ದು. ಇನ್ನು ಇದರ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್. ಇನ್ನು ಉತ್ತರ ಪ್ರದೇಶ ರಾಷ್ಟ್ರೀಯ ಜಲ ಪುರಸ್ಕಾರದಲ್ಲಿ ಮೊದಲನೇ ಸ್ಥಾನವನ್ನ ಪಡೆದುಕೊಂಡಿದೆ. ಇನ್ನು ಲಕ್ನೋ ಬ್ರಹ್ಮೋ ಕ್ಷಿಪಣಿಯ ಉತ್ಪಾದನಾ ಕೇಂದ್ರ ಅಥವಾ ತಯಾರಿಕಾ ಘಟಕ ಲಕ್ನೋದಲ್ಲಿಯೇ ಇರುವಂತಹದ್ದು. ಇನ್ನು ಮೊಬೈಲ್ ಅನಿ ಪ್ರೊಸೆಸಿಂಗ್ ಯೂನಿಟ್ ಅನ್ನು ಕೂಡ ಉತ್ತರ ಪ್ರದೇಶದಲ್ಲಿ ಸ್ಥಾಪನೆ ಮಾಡಲಾಗಿದೆ. ಕ್ಲಿಯರ್. ಮುಂದಿನ ಪ್ರಶ್ನೆ, ವಿಶ್ವದ ಮೊದಲ ಎಲೆಕ್ಟ್ರಾನಿಕ್ ಹಡಗನ್ನ ಯಾವ ದೇಶ ಸಂಶೋಧಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಚೀನಾ. ಸ್ನೇಹಿತರೆ, ಚೀನಾ ದೇಶವು ವಿಶ್ವದ ಮೊದಲ ಎಲೆಕ್ಟ್ರಾನಿಕ್ ಕ್ರೂಸ್ ಹಡಗನ್ನ ತಯಾರಿಸಿದೆ. ಇದು ಯಾಂಗ್ಚಿ ನದಿಯ ಮಧ್ಯೆ ಪ್ರಯಾಣಿಸಿ ವಾಪಸ್ ಬಂದಿದೆ ಸ್ನೇಹಿತರೆ. ಇದರಲ್ಲಿ 7500 ಕಿಲೋಮೀಟರ್ ಹೋಗಿ ಬರುವಂತಹ ಸಾಮರ್ಥ್ಯದ ಬ್ಯಾಟರಿ ಇದೆ ಸ್ನೇಹಿತರೆ. ಇನ್ನು ಸ್ನೇಹಿತರೆ, ಇದು ಒಟ್ಟು 1300 ಜನರು ಒತ್ತೊಯ್ಯ ಬಲ್ಲದಾಗಿದ್ದು 15 ಮೀಟರ್ ಅಗಲ 100 ಮೀಟರ್ ಉದ್ದವಿದೆ. ಆ ಸ್ನೇಹಿತರೆ, ನಿಮಗೆ ನೆನಪಲ್ಲಿರಲಿ, ಎಲೆಕ್ಟ್ರಾನಿಕ್ಸ್ ಡೇ ಅನ್ನ ಪ್ರತಿ ವರ್ಷ ಸೆಪ್ಟೆಂಬರ್ 19 ಆಚರಿಸಲಾಗುತ್ತದೆ. ಇನ್ನು ಸ್ನೇಹಿತರೆ, ನಾನು ಒಂದು ನದಿ ಹೇಳಿದೆ, ಯಾಂಗ್ಚಿ ನದಿ ಅಂತ. ಇದು ವಿಶ್ವದಲ್ಲಿಯೇ ಅತಿ ದೊಡ್ಡ ಮೂರನೇ ದೊಡ್ಡ ನದಿಯಾಗಿದೆ. ಏಷ್ಯಾದಲ್ಲಿ ಅತಿ ದೊಡ್ಡ ನದಿ, ನೆನಪಲ್ಲಿರಲಿ ಸ್ನೇಹಿತರೆ. ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವ ದಿನವನ್ನ ದಾಸೋಹ ದಿನವೆಂದು ಆಚರಿಸಲಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಏಪ್ರಿಲ್ 1. ಸ್ನೇಹಿತರೆ, ಅಕ್ಷರ ದಾಸೋಹ ಈ ಹೆಸರು ಕೇಳಿದ ತಕ್ಷಣ ನಮಗೆ ನೆನಪಾಗೋದು ಡಾಕ್ಟರ್ ಶ್ರೀ ಶಿವಕುಮಾರ ಸ್ವಾಮೀಜಿಯವರು. ಅವರ ಜನ್ಮದಿನವನ್ನ ದಾಸೋಹ ದಿನವೆಂದು ಆಚರಿಸಲು ಕರ್ನಾಟಕ ಸರ್ಕಾರ ನಿರ್ಧರಿಸಿದೆ. ಇದಷ್ಟೇ ಅಲ್ಲದೆ ಶಾಲೆಯಲ್ಲಿ ಮಕ್ಕಳಿಗೆ ನೀಡುವಂತಹ ಆಹಾರದ ಕಾರ್ಯಕ್ರಮದ ಹೆಸರನ್ನು ಕೂಡ ಅಕ್ಷರ ದಾಸೋಹ ಎನ್ನುವಂತಹ ಹೆಸರಿಡಲು ಮುಂದಾಗಿದೆ. ಇನ್ನು ಸ್ನೇಹಿತರೆ, ನಿಮ್ಗೆ ಈಗಾಗಲೇ ಹೇಳಿದೆ, ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರ ಜನ್ಮದಿನ ಏಪ್ರಿಲ್ 1. ಈ ದಿನದಂದು ಇಂತಹದೊಂದು ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದೆ. ಸ್ನೇಹಿತರೆ, ನಿಮ್ಗೆ ನೆನಪಿರಲಿ, ಇವರಿಗೆ 2007 ಭಾರತ ರತ್ನವನ್ನ ನೀಡಲಾಗಿದೆ. ಹಾಗಾದ್ರೆ ಸ್ನೇಹಿತರೆ, ಇತ್ತೀಚೆಗೆ ಮತ್ತೊಬ್ಬರಿಗೆ ಭಾರತ ರತ್ನವನ್ನ ನೀಡಲಾಯಿತು. ಅವರು ಯಾರು ಅಂತ ಅಂದ್ರೆ ನಮ್ಮ ಪುನೀತ್ ರಾಜ್ಕುಮಾರ್ ಸ್ನೇಹಿತರೆ. ಕ್ಲಿಯರ್ ಸ್ನೇಹಿತರೆ? ಇದರಲ್ಲಿ ನಿಮ್ಗೆ ಮುಖ್ಯವಾಗಿರೋದು ಸ್ವಾಮೀಜಿಯವರ ಜನ್ಮದಿನವನ್ನ ಏನಂತ ಆಚರಿಸ್ತಾರೆ ಅಂದ್ರೆ ದಾಸೋಹ ದಿನವೆಂದು ಆಚರಿಸ್ತಾರೆ. ಮುಂದಿನ ಪ್ರಶ್ನೆ ಸ್ನೇಹಿತರೆ, ದೇಶದಲ್ಲಿಯೇ ಮೊದಲಿಗೆ ಕೈದಿಗಳಿಗೆ ವೈಯಕ್ತಿಕ ಸಾಲವನ್ನ ನೀಡಲು ಯಾವ ರಾಜ್ಯ ಸರ್ಕಾರ ಮುಂದಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಮಹಾರಾಷ್ಟ್ರ. ಸ್ನೇಹಿತರೆ, ದೇಶದಲ್ಲಿ ಇಂಥದ್ದೊಂದು ಕೆಲಸವನ್ನ ಯಾವ ರಾಜ್ಯವೂ ಮಾಡಿರಲಿಲ್ಲ, ಆದ್ರೆ ಮಹಾರಾಷ್ಟ್ರ ಇಂಥದ್ದೊಂದು ಕೆಲಸವನ್ನ ಮಾಡಲು ಮುಂದಾಗಿದೆ. ಹಾಗಾದ್ರೆ ಏನಪ್ಪಾ ಅಂತೀರಾ ಸ್ನೇಹಿತರೆ? ಮಹಾರಾಷ್ಟ್ರದಲ್ಲಿರುವ ಕೈದಿಗಳಿಗೆ 7% ಬಡ್ಡಿಯ ದರದಲ್ಲಿ 50,000 ಸಾಲ ನೀಡುವಂತಹ ಕೆಲಸವನ್ನ ಮಹಾರಾಷ್ಟ್ರ ಸರ್ಕಾರ ಮಾಡಲು ಮುಂದಾಗಿದೆ. ಇದನ್ನ ಪ್ರಾಯೋಗಿಕವಾಗಿ ಯರವಾಡ ಜೈಲಿನಲ್ಲಿ ಆರಂಭಿಸಲಾಗಿದೆ. ಇನ್ನು ಸ್ನೇಹಿತರೆ, ನಿಮಗೆ ಗೊತ್ತಿದೆ, ಮಹಾರಾಷ್ಟ್ರದ ರಾಜಧಾನಿ ಮುಂಬೈ. ಇಲ್ಲಿ ಸೆಬಿ RBIನ ಕೇಂದ್ರ ಕಚೇರಿಗಳು ಇಲ್ಲಿಯೇ ಇದೆ. ಈ ಮುಂಬೈಯನ್ನ ಭಾರತದ ವಾಣಿಜ್ಯ ರಾಜಧಾನಿ ಅಂತ ಕೂಡ ಕರೀತಾರೆ. ಇದರ ಮುಖ್ಯಮಂತ್ರಿ ಉದ್ಧವ್ ಠಾಕ್ರೆ ಆಗಿದ್ದಾರೆ ಸ್ನೇಹಿತರೆ.
ಪ್ಲೇಯರ್ ಸ್ನೇಹಿತರೆ ಇದು ಕರ್ನಾಟಕ ಕರ್ನಾಟಕದೊಳಗೆ ಗಡಿಯನ್ನು ಕೂಡ ಹೊಂದಿದೆ. ಓಕೆ ಸ್ನೇಹಿತರೆ, ಈ ಪ್ರಶ್ನೆಯಲ್ಲಿ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗ್ಲಿ, ಕೈದಿಗಳಿಗೆ ವೈಯಕ್ತಿಕ ಸಾಲವನ್ನ ನೀಡಿದ ಮೊದಲ ರಾಜ್ಯ ಯಾವುದು ಅಂದ್ರೆ ಅದು ಯಾವುದು, ಮಹಾರಾಷ್ಟ್ರ. 7ರ ಬಡ್ಡಿ ದರದಲ್ಲಿ 50,000 ವರೆಗೂ ಸಾಲವನ್ನ ನೀಡಲಿದೆ. ಮುಂದಿನ ಪ್ರಶ್ನೆ, ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಹೊಸದಾಗಿ 2 ಜಿಯೋಲಾಜಿಕಲ್ ಪಾರಂಪರಿಕ ತಾಣಗಳನ್ನ ಗುರುತಿಸಿದೆ. ಹಾಗಾದ್ರೆ ಭಾರತದಲ್ಲಿರುವ ಒಟ್ಟು ಜಿಯೋಲಾಜಿಕಲ್ ಪಾರಂಪರಿಕ ತಾಣಗಳ ಎಷ್ಟು? ಇದಕ್ಕೆ ಸರಿಯಾದ ಉತ್ತರ 34. ಸ್ನೇಹಿತರೆ, ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಇದೀಗ 2 ಜಿಯೋಲಾಜಿಕಲ್ ಪಾರಂಪರಿಕ ತಾಣಗಳನ್ನ ಗುರುತಿಸಿದೆ. ಹಾಗಾದ್ರೆ ನಾವು ಮೊದಲು ಏನಿದು ಜಿಯೋಲಾಜಿಕಲ್ ಪಾರಂಪರಿಕ ತಾಣಗಳು ಅಂದ್ರೆ, ಜಿಯೋಲಾಜಿಕಲ್ ಹೆರಿಟೇಜ್ ಸೈಟ್ ಅಂದ್ರೆ ಭೂಮಿಯ ವಿಕಾಸದ ಬಗ್ಗೆ ತಿಳಿಯಲು ಅನುಕೂಲವಾಗುವಂತಹ ಸ್ಥಳಗಳನ್ನ ಇದು ಗುರುತಿಸುತ್ತದೆ. ಇದನ್ನ ಜಿಯೋಲಾಜಿಕಲ್ ಪಾರಂಪರಿಕ ತಾಣಗಳು ಅಂತ ಕರೀತಾರೆ. ಇತ್ತೀಚೆಗೆ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಶಿವಾಲಿಕ್ ಪಾಜಿಲ್ ಗಾರ್ಡನ್ ಮತ್ತು ಸ್ಟಿಮೆಟ್ರೋ ಲೈಟ್ ವಿಲರಿಂಗ್ ಲೈನ್ ಸ್ಟೋನ್ ಗಳನ್ನ ಕಂಡು ಹಿಡಿದಿದ್ದು, ಈ ಎರಡು ಸ್ಥಳಗಳು ಭೂಮಿಯ ವಿಕಾಸದ ಬಗ್ಗೆ ಮಾಹಿತಿಯನ್ನು ತಿಳಿಸುತ್ತದೆ. ಈ ಮೂಲಕ ಒಟ್ಟು ಭಾರತದಲ್ಲಿ 34 ಸ್ಥಳಗಳು ಜಿಯೋಲಾಜಿಕಲ್ ಪಾರಂಪರಿಕ ತಾಣಗಳ ಪಟ್ಟಿಗೆ ಸೇರಿದಂತಾಗಿದೆ. ಇನ್ನು ಸ್ನೇಹಿತರೆ, ನಾವು ಈಗಾಗಲೇ ಮೊದಲನೇ ಪ್ರಶ್ನೆಯಲ್ಲಿ ಡಿಸ್ಕಷನ್ ಮಾಡಿದ್ವಿ, ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾದ ಅಧ್ಯಕ್ಷರಾಗಿ ಡಾಕ್ಟರ್ ಎಸ್ ರಾಜರವರು ಹೊಸದಾಗಿ ನೇಮಕವಾಗಿದ್ದಾರೆ. ಇನ್ನು ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಎಲ್ಲಿದೆ ಅಂದ್ರೆ ಕೋಲ್ಕತ್ತಾದಲ್ಲಿ ಇದೆ ಸ್ನೇಹಿತರೆ. ಇನ್ನು ಸ್ನೇಹಿತರೆ, ಭಾರತದಲ್ಲಿರುವ ಒಟ್ಟು ವಿಶ್ವ ಪಾರಂಪರಿಕ ತಾಣಗಳ ಸಂಖ್ಯೆ 40 ಆಗಿದೆ. 45 ಯಾವ್ದು ಅಂದ್ರೆ ಡೋಲವೀರ, 39 ರಾಮಪ್ಪ ಮಂದಿರ. ಇನ್ನು ರಾಮ್ಸರ್ ಸೈಟ್ ಗಳು ಎಷ್ಟಿದೆ ಅಂದ್ರೆ 39 ಇದೆ ಸ್ನೇಹಿತರೆ. ಅಮೂರ್ತ ಪಾರಂಪರಿಕ ಪಟ್ಟಿಗೆ ಭಾರತದ ಒಟ್ಟು 14 ಕಾರ್ಯಕ್ರಮಗಳು ಸೇರಿವೆ. ಅದರಲ್ಲಿ ಕೊನೆಯದು ಯಾವುದು ಅಂದ್ರೆ ದುರ್ಗಾ ಪೂಜೆ, ಇದು ಕೋಲ್ಕತ್ತಾದಲ್ಲಿರುವಂತಹದ್ದು. ಇನ್ನು ಸ್ನೇಹಿತರೆ, ನಾವು ನಿಮಗಾಗಿ ಇವತ್ತೊಂದು ಪ್ರಶ್ನೆ ಕೇಳ್ತೀವಿ ಸ್ನೇಹಿತರೆ. ಇದಕ್ಕೆ ಸರಿಯಾದ ಉತ್ತರವನ್ನ ಕಮೆಂಟ್ ಮಾಡಿ. ಈ ಕೆಳಗಿನ ಯಾವ ದಿನವನ್ನ ದಾಸೋಹ ದಿನವೆಂದು ಆಚರಿಸಲಾಗುತ್ತದೆ? ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರವನ್ನ ಕಮೆಂಟ್ ಮಾಡಿ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ತಪ್ಪದೆ ಒಂದು ಲೈಕ್ ಅನ್ನ ಮಾಡಿ. ಸ್ನೇಹಿತರೆ, ನಿಮ್ಮ ಫ್ರೆಂಡ್ಸ್ ಗ್ರೂಪ್ ಗಳಿಗೂ ಕೂಡ ಶೇರ್ ಮಾಡಿ. ಓಕೆ ಸ್ನೇಹಿತರೆ, ಇನ್ನೊಂದು ಇವತ್ತಿಂದ PDF ಅನ್ನ ನಿಮಗೆ ಕೊಡ್ತಾ ಇದ್ದೇನೆ. ನಿಮಗೆ PDF ಏನಾದ್ರು ಬೇಕಾಯ್ತು ಅಂದ್ರೆ ನೀವು ಜ್ಞಾನದರ್ಶಿ ಕರೆಂಟ್ ಅಫೇರ್ಸ್ ಟೆಲಿಗ್ರಾಮ್ ಗ್ರೂಪ್ ಅನ್ನ ಜಾಯಿನ್ ಆಗಿ ಆ ಮೂಲಕ ನೀವು PDF ಅನ್ನ ಪಡ್ಕೋಬಹುದಾಗಿದೆ ಸ್ನೇಹಿತರೆ. ಕ್ಲಿಯರ್ ಸ್ನೇಹಿತರೆ? ಓಕೆ, ಇಲ್ಲಿವರೆಗೂ ಈ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದ ಸ್ನೇಹಿತರೆ.